ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ಟೆಕ್ ಲರ್ನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಿದೆ ನಿಮಗೆ IQ00 ಅಂತೇಳಿ, ಆದರೆ ಮಾಡಲ್ ಬಂದು IQ00Z3 5G. ಇದೊಂದು 5G ಸ್ಮಾರ್ಟ್ಫೋನ್. ನೋಡೋಣ ಈ 5G ಸ್ಮಾರ್ಟ್ಫೋನ್ ಯಾವ ರೀತಿ ಇದೆ, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ಫೋನ್ ಚೆನ್ನಾಗಿದೆಯಾ, ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಅಂತೇಳಿ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಾಣ್ತಾ ಇದ್ದೆ ನೋಡಿದ್ರ, ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಂಗೆ ಫುಲ್ ಎಲ್ಲೋ ಎಲ್ಲೋ ಫುಲ್ ಎಲ್ಲೋ ರೀತಿ ಇದೆ. ಎಲ್ಲೋ ಅದರಲ್ಲೂ ಕಾಣ್ತಾ ಇದೆ ಅನಿಸುತ್ತೆ IQ003 ಅಂತೇಳಿ, ಇಲ್ಲಿನೂ ಅವರ ಬ್ರ್ಯಾಂಡ್ ನೇಮ್ ಇಲ್ಲಿ ಕಾಣ್ತಾ ಇದೆ. ಅದನ್ನು ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಬಾಕ್ಸ್ನ ರೀತಿ ಒಂದು ಏನೋ ಕಾಣ್ತಾ ಇದೆ, ಅದ್ರ ಒಳಗೆ ನಮಗೆ ಸ್ಮಾರ್ಟ್ಫೋನ್ ಕಾಣ್ತಾ ಇದೆ. ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಬಾಕ್ಸಲ್ಲಿ ಇನ್ನೇನಿಲ್ಲ, ಬಾಕ್ಸಲ್ಲಿ ನಮಗೆ ಒಂದು USB ಕೇಬಲ್ ಸಿಗ್ತಾ ಇದೆ. ಕಾಣ್ತಾ ಇದೆ ನಿಮಗೆ Type-A to Type-C USB ಕೇಬಲ್ಲು. ಕ್ವಾಲಿಟಿ ಮಾತ್ರ ಪ್ರೀಮಿಯಮ್ ಅಂತಲೇ ಹೇಳ್ಬೋದು. ಒಳ್ಳೆ ಹಾರ್ಡ್ ಸಖತ್ತಾಗಿದೆ ನಿಜವಾಗ್ಲೂ. ಇದು ಪಕ್ಕಕ್ಕಿಟ್ಟರೆ ನಮಗೆ ಇನ್ನೇನು ಸಿಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಒಂದು TPU ಸಿಗ್ತಾ ಇದೆ. ಒಳ್ಳೆ ಕ್ವಾಲಿಟಿ ಉಳ್ಳುವಂತಹ ಒಂದು TPU ಇದು, ಸಿಲಿಕಾನ್ TPU. ಚೆನ್ನಾಗಿದೆ, ಒಳ್ಳೆ ಒಳಗೆ ಗೆಸ್ಚರ್ ಒಂಥರ ಕ್ರಿಪಿ ಟೈಪ್ ಇದೆ, ಚೆನ್ನಾಗಿದೆ TPU. ಎಲ್ಲ ಕಂಪ್ನಿಯವರು ಸಾಮಾನ್ಯವಾಗಿ ಇವಾಗ ಕೊಡ್ತಿದ್ದಾರೆ, ಐಫೋನ್ ಕಂಪ್ನಿಯವ್ರು ಬಿಟ್ಟು. ತುಂಬ ಕಂಪ್ನಿಗಳಲ್ಲಿ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಬ್ಯಾಕ್ ಕವರು. ಅದು ಬಿಟ್ಟರೆ ಇಲ್ಲಿ ಕೆಲವು ಒಂದು ನೋಟ್ಸ್ ಕಾಣ್ತಾ ಇದೆ, ಯೂಸರ್ ಮ್ಯಾನ್ಯಲ್ಲು. ಅದು ಬಿಟ್ಟರೆ ಸಿಮ್ ಎಜೆಕ್ಷನ್ ಪಿನ್ ಅಂತ ಕಾಣ್ತಾ ಇದೆ ನಮಗೆ. ಇದು ಸೈಡ್ಗಿಟ್ಟರೆ ನಮಗೆ ಬಾಕ್ಸಲ್ಲಿ ಫೋನೇ ಕಾಣುತ್ತೆ. ಕಾಣ್ತಾ ಇದೆ ನೋಡಿ, ಇದು ಒಂಥರ ಬ್ಲೂಯಿಶ್. ತೋರಿಸ್ತೀನಿ ಬಾಕ್ಸಲ್ಲಿ, ನಿಂತ ಫಸ್ಟ್ ಚೆಕ್ ಮಾಡಿಬಿಡೋಣ. ಅದು ಬಿಟ್ಟರೆ ನಮಗೆ ಇದೊಂದು ಓಕೆ, ಇದು ಜಸ್ಟ್ ಅದನ್ನ ಸೇವ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಪರ್ಪಸ್ ಇಟ್ಟಿದ್ದಾರೆ. ಅದು ಬಿಟ್ಟರೆ MI ನಂಬರ್ ಅದಿದೆ. ಅದು ಬಿಟ್ಟರೆ ಈ ಬಾಕ್ಸಲ್ಲಿ ನಮಗೆ ಚಾರ್ಜರ್ ನೋಡೋಕೆ ಕಾಣುತ್ತೆ. ಚಾರ್ಜರ್ ಅವರು ಹೇಳಿರೋ ಪ್ರಕಾರ ಚಾರ್ಜರ್ ಬಂದು 55 ವ್ಯಾಟ್ ಫಾಸ್ಟ್ ಚಾರ್ಜರ್ ಅಂತ ಹೇಳಿರೋದು. ಆದರೆ ಇಲ್ಲಿ ಎಷ್ಟು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಕಾಣ್ತಾ ಇದೆ ನಿಮಗೆ 66 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಂತ ಅವರು ಇಲ್ಲಿ ಕೊಟ್ಟಿದ್ದಾರೆ. ಸಖತ್ ಅಂತಲೇ ಹೇಳ್ಬೋದು. ಪ್ರೈಸ್ ರೇಂಜಿಗೆ 19,000 ಆ್ಯಕ್ಚುಲಿ ಪ್ರೈಸ್ ಇದು. 19,000ಗೆ 66 ಫಾಸ್ಟ್ ಚಾರ್ಜಿಂಗ್, ಸಖತ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 768G ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಪು, 5G ಚಿಪ್ ಆ್ಯಕ್ಚುಲಿ ಅದು. 55 ವ್ಯಾಟ್ ಫಾಸ್ಟ್ ಚಾರ್ಜರ್ ಅಂತ ಅವ್ರು ಸ್ಪೆಸಿಫೈ ಮಾಡಿರೋದು. ಆದರೆ ನಮಗೆ ಇಲ್ಲಿ ಸಿಗ್ತಾ ಇರುವಂತಹದ್ದು ಬಂದು 66 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರು. ಅದು ಬಿಟ್ಟರೆ ಇದರಲ್ಲಿ ಬಂದು 8GB RAM ಇದೆ. ಮತ್ತು ಎಕ್ಸ್ಪ್ಯಾಂಡಬಲ್ ಬಂದು ನಮಗೆ 3GB RAM ಸಿಗುತ್ತೆ ಅಂತಲೂ ಹೇಳಿದ್ದಾರೆ. ಅದು ಸಿಸ್ಟಮ್ನಿಂದ ಅದು ತೊಗೊಳತ್ತೆ. 6GB RAM, 120Hz ರಿಫ್ರೆಶ್ ರೇಟ್ ಇದೆ. ಮತ್ತು ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಇದೆ ಇದರಲ್ಲಿ. 180Hz ಸ್ಲ್ಯಾಂಪ್ಲಿಂಗ್ ರೇಟ್ ಇದೆ. ಈಗಲೇ ಹೈ ಎನ್ಹ್ಯಾನ್ಸ್ಮೆಂಟ್ ಅಂತ ಏನೋ ಒಂದು ಟೆಕ್ನಾಲಜಿ ಇದೆ. 64 MP ಮೈನ್ ಕ್ಯಾಮ್ರಾ ಇದೆ. ಒಳ್ಳೆ ಸೆನ್ಸರ್ ಇದೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ಈ ಪ್ರೈಸ್ ರೇಂಜ್ಗೆ ಬೆಂಕಿ ಅಂತಲೇ ಹೇಳ್ಬೋದು. ಇದು ನಿಜವಾಗ್ಲೂ ಸಖತ್ತು, ಈ ಪ್ರೈಸ್ ರೇಂಜ್ಗೆ ಬೆಂಕಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಸಿಸ್, ಇದು ಯಾವ ರೀತಿ ಇದೆ ಅಂಥೇಳಿ ನೋಡಿ. ನಮಗೆ ಸೆಲ್ ಫೋನ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಫುಲ್ಲು ಗ್ಲಾಸಿ ಗ್ಲಾಸಿ ಬ್ಯಾಕ್ ಸೈಡು, ಆದರೆ ಪ್ಲಾಸ್ಟಿಕ್ ಇದು. ಪ್ಲಾಸ್ಟಿಕ್ ಗ್ಲಾಸಿ ಬ್ಯಾಕ್ ನೋಡೋಣ ನಮಗೆ ಇದರಲ್ಲಿ ನೋಡೋಕೆ ಕಾಣುತ್ತೆ. ಅದು ಬಿಟ್ಟರೆ ಸೆಂಟ್ರಲ್ ಬಂದು ನಮಗೆ ಮೆಟಲ್ ಒಂದು ಫಿನಿಷಿಂಗ್ ಕಾಣ್ತಾ ಇದೆ. ಸೆಲ್ ಫೋನ್ ನೋಡೋದಕ್ಕೆ ಆ್ಯಕ್ಚುಲಾಗಿ ಈ ರೀತಿ ಕಾಣ್ತಾ ಇದೆ. ಇದು ಬಂದು ಟಿಯರ್ ಡ್ರಾಪ್ ಡಿಸ್ಪ್ಲೇ. ಡಿಸ್ಪ್ಲೇ ಅಷ್ಟೇ, 6.5 ಇಂಚ್ನ ಒಂದು
ಡಿಸ್ಪ್ಲೇ ಇದೆ. ಆ್ಯಕ್ಚುಲಾಗಿ ಇವರು ಆ್ಯಮೋಲೆಟ್ ಡಿಸ್ಪ್ಲೇ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ನನಗೆ ತಿಳಿದಿರೋ ಪ್ರಕಾರ ಇದು ಆ್ಯಮೋಲೆಟ್ ಡಿಸ್ಪ್ಲೇ ಅಲ್ಲ. ಅದು ಬಿಟ್ಟರೆ ನಮಗೆ ಇದರಲ್ಲಿ ಟಿಯರ್ ಡಾಪ್ ಕ್ಯಾಮ್ರಾ ಇಲ್ಲಿ ಕಾಣ್ತಾ ಇದೆ, ಟಿಯರ್ ಡಾಪ್ ಡಿಸ್ಪ್ಲೇ. ಅದು ಬಿಟ್ಟರೆ ನಮಗೆ ಬ್ಯಾಕ್ ಸೈಡ್ ಬಂದರೆ ನಮಗೆ ಇಲ್ಲಿ 64 ಮೆಗಾಪಿಕ್ಸ್ನ ಒಂದು ಮೇನ್ ಕ್ಯಾಮ್ರಾ ಇದೆ, ಮತ್ತು ಇದು ಒಂದು ಡೆಪ್ತ್ ಕ್ಯಾಮ್ರಾನೂ ಬರುತ್ತೆ. ಆಟೋ ಫೋಕಸಿಂಗ್ ಟ್ರ್ಯಾಕಿಂಗ್ ಅಂತ ಸಖತ್ತು ಚೆನ್ನಾಗಿದೆ ಅಂತ ನಾನು ನೋಡಿದ್ದೀನಿ ತುಂಬ ವೀಡಿಯೋಸಲ್ಲಿ. ಆಟೋ ಫೋಕಸ್ ಎಲ್ಲ ಚೆನ್ನಾಗಿ ಮಾಡುತ್ತೆ ಇದು ವೀಡಿಯೋ ರೆಕಾರ್ಡಿಂಗಲ್ಲಿ ಅಂತೇಳಿ, ಮತ್ತು 4K ವೀಡಿಯೋಸ್ನೆಲ್ಲ ಶೂಟ್ ಮಾಡ್ಬೋದು ಇದರಲ್ಲಿ. ಅದು ಬಿಟ್ಟರೆ ನಮಗೆ ಬ್ಯಾಕ್ ಸೈಡು ಡ್ಯುಯಲ್ ಫ್ಲ್ಯಾಶ್ ಎಲ್ ಇಡಿ ಕಾಣ್ತಾ ಇದೆ. ಮತ್ತು ಸೈಡಿಗೆ ಬಂದರೆ ಸೈಡಲ್ಲಿ ನಮಗೆ ಒಂದು ಪವರ್ ಬಟನ್ ಕಮ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದು. ಅದು ಬಿಟ್ಟರೆ ನೆಕ್ಸ್ಟು ವಾಲ್ಯೂಮ್ ರಾಕರ್ ಬಟನ್ ಇದೆ. ಈ ಕಡೆ ಸೈಡಲ್ಲಿ ಏನೂ ಇಲ್ಲ, ಪ್ಲೈನ್. ಮತ್ತು ಟಾಪಲ್ಲಿ ಬಂದು ಒಂದು ವಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ, ಇನ್ನೊಂದು ಸಿಮ್ ಎಜೆಕ್ಷನ್ ಸಿಮ್ ಟ್ರೇ ಇದೆ. ಅದು ಬಿಟ್ಟರೆ ಡೌನಲ್ಲಿ ನಮ್ಮ ಕೆಳಗೆ ಕಡೆ ಬಂದರೆ 3.5 mm ಜ್ಯಾಕ್ ಇದೆ. ಇದು ಒಳ್ಳೆ ಅಂತಲೇ ಒಳ್ಳೆಯದೇ ಅಂತ ಹೇಳ್ಬೋದು, ಯಾಕಂತ ಹೇಳಿದ್ರೆ ಅಪ್ಕಮ್ಮಿಂಗ್ ಮಾಡೆಲ್ಸಲ್ಲಿ ಯಾವುದ್ರಲ್ಲೂ 3.5 mm ಜ್ಯಾಕ್ ಪಿನ್ ಕೊಡ್ತಾ ಇಲ್ಲ. ನೆಕ್ಸ್ಟು ಇದು ಬಂದು ಮೈಕು, ಇದು ಟೈಪ್ ಸಿ ಕನೆಕ್ಟಿಂಗ್ ಪಿನ್ ಇದು. ಅದು ಬಿಟ್ಟರೆ ಇಲ್ಲಿ ಸ್ಪೀಕರ್ ಬರ್ತಾ ಇದೆ, ಸ್ಪೀಕರ್ ಇದೆ. ಇಷ್ಟು ಈ ಫೋನ್ನ ಒಂದು ಫಿಸಿಕಲ್ ಓವರ್ ವ್ಯೂ ನಾನು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಇದು ಯಾವ ರೀತಿ ಇದೆ ಅಂತೇಳಿ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇದೆ ಕ್ಯಾಮ್ರಾ, ಯಾವ ರೀತಿ ಬರುತ್ತೆ, ಮತ್ತು ವಿಡಿಯೋ ಯಾವ ರೀತಿ ಇದೆ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ನಮಗೆ ಈ ಒಂದು ಫೋನ್ ಬಾಕ್ಸಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದು ನೋಡಿ ಕಾಣ್ತಾ ಇದೆ ನಿಮಗೆ. ಕೇವಲ ಒಂದು ಆಬ್ವಿಯಸ್ಲಿ ತುಂಬ ಕಂಪ್ನಿಯವರು ಇಷ್ಟೇ ಕೊಡೋದು, ಹಂಗಾಗಿ ಕಾಣ್ತಾ ಇದೆ ನಿಮಗೆ. USB ಕೇಬಲ್ ಒಂದು, ಸಿಮ್ ಎಜೆಕ್ಷನ್ ಟೂಲ್ ಒಂದು, ಫೋನು, ಮತ್ತು ಒಂದು TPU, ಒಂದು ಬ್ಯಾಕ್ ಕೇಸ್ ಒಂದು, ಇಷ್ಟು ಮಾತ್ರ ನಮಗೆ ಈ ಫೋನ್ ಜೊತೇಲಿ ನಮ್ಗೆ ಸಿಗ್ತಾ ಇದೆ ಬಾಕ್ಸಲ್ಲಿ. ಇಷ್ಟಕ್ಕೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಇದರದ್ದು ಓವರ್ ವ್ಯೂ ಕೊಡ್ತೀನಿ, ರಿವ್ಯೂ ಕೊಡ್ತೀನಿ ತುಂಬ, ಅಂದರೆ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಕ್ಯಾಮ್ರಾ ಯಾವ ರೀತಿ ಇದೆ, ಪಿಕ್ಚರ್ಸ್ ಯಾವ ರೀತಿ ಇದೆ, ಮತ್ತು ಅದರದ್ದು ಓವರ್ ವ್ಯೂ ಯಾವ ರೀತಿ ಇದೆ, ಸಾಫ್ಟ್ವೇರ್ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ, ಅಲ್ಲಿಗಂಟ ಬಾಯ್.